ರಾಘವೇಂದ್ರ ಅವರ ನಿರ್ದೇಶನದ 9 ನಿಮಿಷದ ಕಿರುಚಿತ್ರ ಡಿವೋರ್ಸ್ ನೋಡಿದೆ. ಹೆಚ್ಚಾಗಿ ಏನು ಹೇಳಿದೆ, ಸಂಬಂಧಗಳ ಬಗ್ಗೆ ಮತ್ತು ಸಂಬಂಧಗಳನ್ನು ಈಗೋಯಿಂದಾಗಿ ಸಂಬಂಧವನ್ನು ಕಳ್ಕೊಂಡು ಆನಂತರ ಮತ್ತೆ ಒಂದಾಗಕ್ಕಾಗದೆ ಗಿಲ್ಟಿಂದ ಭಾವನೆ ಪಡ್ತಾ ಇರೋ ಥರದ ಒಂದು ಹೊಸ ರೀತಿಯ ಡಿವೋರ್ಸಿನ ವ್ಯಾಪ್ತಿ ಒಳಗಡೆ ಹೊಸ ರೀತಿಯ ಒಂದು ಆಲೋಚನೆ ಇದೆ ಈ ಕಿರುಚಿತ್ರದಲ್ಲಿ. ಎಷ್ಟು ಬೇಕೋ ಅಷ್ಟನ್ನೇ ಹೇಳೋ ಅಂತ ಆ ಗ್ರಿಪ್ಪು ನನಗೆ ಇಷ್ಟ ಆಯಿತು. ಸ್ಕ್ರೀನ್ ಪ್ಲೇ ಗ್ರಿಪ್ಪು ಅದೆಲ್ಲ ಇಷ್ಟ ಆಯಿತು. ಚೆನ್ನಾಗಿದೆ, ಇಬ್ಬರು ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲವೂ ಕೂಡ ಸಿನಿಮ್ಯಾಟಿಕ್ ಇದನ್ನೆಲ್ಲ ಬಳಸ್ಕೊಂಡು ಭಾಳ ನೀಟಾಗಿ ಮಾಡಿದ್ದಾರೆ. ಆದರೆ ಕಂಟೆಂಟಲ್ಲಿ ನನಗನ್ಸೋದು ಪ್ರತಿ ಸಲ ನನಗೆ ಅಚ್ಚರಿ ಅನಿಸುತ್ತೆ, ಒಂದು ಸಂಬಂಧವನ್ನು ಬೆಳೆಸಿಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಮತ್ತು ಅದನ್ನು ಅದು ಎಷ್ಟು ಸುಲಭವಾಗಿ ಬಿಟ್ಬಿಡ್ತಾರಲ್ಲ, ಅದು ಹೇಗೆ ಸಾಧ್ಯ ಅಂತ ಅನಿಸುತ್ತೆ. ನಮ್ಮ ಬದುಕಿಗೋಸ್ಕರ ಸಂಬಂಧಗಳು ಸವಿಸ್ತಾ ಹೋಗ್ತಾರೆ, ಅಂದರೆ ತಮ್ಮ ಈಗೋಗಳಿಗೋಸ್ಕರ. ಆದರೆ ಸಂಬಂಧಗಳಿಗೋಸ್ಕರ ಬದುಕಲ್ವಾ? ಏನು ಸುಖ ಅಂತಂದರೆ ಏನು? ಎಲ್ಲ ಒಂದು ಕಡೆ ನಮ್ಮ ಲಂಕೇಶರ ಕವನ ನೆನಪಾಗ್ತಾ ಇದೆ, ಸುಖಕ್ಕಾಗಿ ಕಾತರಿಸುವ ಕೋಟ್ಯಾಂತರ ಜನಕ್ಕೆ ಪ್ರೀತಿಯೂ ಬೇಕಾಗತ್ತೆ ಮತ್ತು ಬಡಜೋಗಿಯ ಹಾಡು ಸಾಕು ಅಂತ ಹೇಳ್ತಾರೆ. ಹಾಗೆ ಒಂದು ಸಂಬಂಧ ಜೊತೆಗಳಿದ್ದಾಗ ಅವುಗಳನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಭಾಳ ಎಫೆಕ್ಟಿವ್ ಆಗಿ ಭಾಳ ಚಿಕ್ಕದಾಗಿ ಮನಮುಟ್ಟು ಹಾಗೆ ಹೇಳಿದ್ದಾರೆ. ಈ ತಂಡಕ್ಕೆ ಮುಂದೆ ಮಾಡುವ ದೊಡ್ಡ ದೊಡ್ಡ ಕೆಲಸಗಳಿಗೆ ಅನುಕೂಲಗಳಾಗಲಿ ಮತ್ತು ಒಳ್ಳೆಯದಾಗಲಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಹಾರೈಸ್ತೀನಿ. ಆಲ್ ದ ಬೆಸ್ಟ್.